ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ನಾ ಕಳೆದ ಸಂಚಿಕೆಯಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಆಯಾ ನಕ್ಷತ್ರದ ಪಾದದ ಪ್ರಕಾರ ಏನೆಲ್ಲ ಕಾಯಿಲೆಗಳು ಬರುತ್ತೆ ಅಂತ ಹೇಳ್ತಾ ಇದ್ದೆ. ಅದರ ಬಗ್ಗೆ ಸಮಸ್ಯೆಗಳು ಕೂಡ ತಿಳಿಸಿದ್ದೆ. ಇವತ್ತಿನ ದಿವಸ ನಾನು ಈ ಎಲ್ಲ ರೋಗಬಾಧೆಗಳಿಗೆ ಮತ್ತು ಸಮಸ್ಯೆಗಳಿಗೆ ಮುದ್ರೆಗಳ ಮೂಲಕ, ಮಂತ್ರಗಳ ಮೂಲಕ ಮತ್ತು ರತ್ನಗಳ ಮೂಲಕ ಹೇಗೆ ಈ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು, ರೋಗಬಾಧೆಗಳಿಂದ ಹೇಗೆ ಮುಕ್ತರಾಗ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ವೃಶ್ಚಿಕ ರಾಶಿ, ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಮತ್ತು ಅನುರಾಧ ನಕ್ಷತ್ರ 1, 2, 3, 4 ಪಾದದವರು, ಜ್ಯೇಷ್ಠ ನಕ್ಷತ್ರ 1, 2, 3, 4 ಪಾದದವರು ನಾನು ಇವತ್ತು ತೋರಿಸುವಂಥ ಒಂದು ಮುದ್ರೆಗಳನ್ನು ಮಾಡಿದ್ದೆ. ಆದರೆ ಅವರಿಗೆ ಈ ಪ್ಯಾಥೋಜನ್ ಅಂದರೆ ಬ್ಯಾಕ್ಟೀರಿಯಾ, ವೈರಸ್ಸು ಮತ್ತು ಈ ಪ್ರೋಸ್ಟೋಝೋನ್, ಪ್ರೋಟೋಝೋನ್ ಅಂತ ಹೇಳಿ ಈ ವೈರಸ್ಗಳಿಂದ ಬರುವಂಥ ಕಾಯಿಲೆಗಳು, ಈಸ್ಟಿಂದ ಬರುವಂಥ ಕಾಯಿಲೆಗಳು, ಪ್ಯಾರಾಸೈಟಿಂದ ಬರುವಂಥ ಕಾಯಿಲೆಗಳನ್ನ ನಿವಾರಣೆ ಮಾಡ್ಬೋದು. ಯಾಕೆಂದರೆ ಮುದ್ರೆ ಒಂದು ಫಿಸಿಯೋಥೆರಪಿ ಆದಂಗೆ ಬಾಡಿಲಿ ನಡೆಯುತ್ತೆ. ಆ ಮುದ್ರೆಯಿಂದ ಫಿಸಿಯೋಥೆರಪಿ ಆಗ್ತಾ 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 ಬ್ಯಾಕ್ಟೀರಿಯಾ, ಪ್ಯಾರಾಸೈಟಿಂದ, ಈಸ್ಟಿಂದ, ವೈರಸ್ಸಿಂದ ಬರುವಂಥ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸು, ಯೂರಿನರಿ ಡಿಸೀಸಸ್ಗಳನ್ನು ನಿವಾರಣೆ ಮಾಡ್ಬೋದು. ಯಾಕೆಂದರೆ ವೃಶ್ಚಿಕ ರಾಶಿ ನಮ್ಮ ಗುಪ್ತ ಜನಾಂಗವನ್ನು ಜನರಲ್ ಪಾರ್ಟ್ನ ಸೂಚನೆ ಮಾಡುತ್ತೆ. ಈ ವೃಶ್ಚಿಕ ರಾಶಿಗೆ ಅದು ವಿಶೇಷವಾಗಿ ತೇವಾಂಶ ಇರೋದ್ರಿಂದ, ಜಲತತ್ವ ಇರೋದ್ರಿಂದ, ಹಾಗೂ ಈ ವೃಶ್ಚಿಕ ರಾಶಿ ಅಧಿಪತಿ ಕುಜ ಇರೋದ್ರಿಂದ ಕುಜ ರಕ್ತಕಾರಕ ರೆಡ್ ಬ್ಲಡ್ ಸೆಲ್ಸ್ನಲ್ಲಿ ಕೆಲವು ಕಲ್ಮಶಗಳನ್ನು ಇಂಪ್ಯೂರಿಟೀಸ್ನ ತೆಗೆದು ಹಾಕುವಂಥ ಶಕ್ತಿ ಇರೋದು ಕುಜ ಒಬ್ಬನಿಗೆ. ಅದರಿಂದ ಕುಜನಿಗೆ ಕಾರಕತ್ವ ಇರುವಂಥ ಔಷಧಿಗಳನ್ನು, ಟ್ಯಾಬ್ಲೆಟ್ಸ್ಗಳನ್ನ ಡಾಕ್ಟರ್ ಕೊಡ್ತಾರೆ. ಆದರೆ ಡಾಕ್ಟರ್ ಗೊತ್ತಿಲ್ಲ ಇದು ಕುಜನ ಕಾರಕತ್ವ ಅಂಥೇಳಿ. ಆದ್ದರಿಂದ ನಾವು ದಿನನಿತ್ಯ ಈ ಮುದ್ರೆಗಳನ್ನು ಧಾರಣೆ ಮಾಡಿ ಅದು ಸಂಬಂಧಪಟ್ಟಂಥ ಮಂತ್ರವನ್ನು ಹೇಳ್ತಾ ಹೋದಾಗ ಮಂತ್ರ ಏನು ಮಾಡುತ್ತೆ, ಬಾಡಿಯಲ್ಲಿ ಸೌಂಡ್ ವೇವ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಸೌಂಡ್ ಥೆರಪಿ ಮಾಡುತ್ತೆ, ಮುದ್ರೆ ಫಿಸಿಯೋಥೆರಪಿ ಮಾಡುತ್ತೆ. ಹಾಗಾದರೆ ಈ ವೃಶ್ಚಿಕ ರಾಶಿಗೆ ಮುದ್ರೆ ಹೇಗೆ ಮಾಡೋದು ನೋಡಿ, ಈಗ ನನಗೆ ಮುದ್ರೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಅಸ್ತ, ಇದರಲ್ಲಿ ಮಂಗಳ ಗ್ರಹ ವಾಸ ಮಾಡುವಂಥ ಭಾಗ ಇದು. ಇಲ್ಲಿಂದ ಮೇಲೆ, ಇಲ್ಲಿಂದ ಕೆಳಗೆ, ಇದು ಚಂದ್ರನ ಸ್ಥಾನ. ಚಂದ್ರನ ಸ್ಥಾನ ಆದ್ದರಿಂದ ಇದು ಕಂಪ್ಲೀಟಾಗಿ ಮಂಗಳ ಗ್ರಹ ಸ್ಥಾನ. ಇದು ಮಂಗಳ, ಆ್ಯಕ್ಚುಲಿ ಇದು ಮಂಗಳ ಬರುತ್ತೆ ಮಧ್ಯದಲ್ಲಿ, ನಮ್ಮ ಹಸ್ತದ ಮಧ್ಯಭಾಗದಲ್ಲಿ ಕೇಂದ್ರ ಬಿಂದುವಿನಲ್ಲಿ ಮಂಗಳ ಗ್ರಹ. ಇಲ್ಲಿ ಇದು ಉಚ್ಚ ಮಂಗಳ, ನೀಚ ಮಂಗಳ ಅಂತ ಕರೀತಾರೆ. ಇಲ್ಲಿ ಉಚ್ಚ ಮಂಗಳನ ಬದಲು ರಾಹು ಅಂತೀವಿ, ನೀಚ ಮಂಗಳಕ್ಕೆ ಕೇತು ಅಂತೀವಿ. ಮಂಗಳನ ಒಂದು ಸ್ವಸ್ಥಾನ ಜಾಗ ಇದು. ಮಂಗಳ ನಮ್ಮ ಶರೀರದಲ್ಲಿ ನಮ್ಮ ಹಸ್ತದ ಮಧ್ಯಭಾಗದಲ್ಲಿ ಇರ್ತಾರೆ, ಇಲ್ಲ ಅಂದರೆ ಮಂಗಳ ಗ್ರಹ ನೋಡಿ ಈ ಜಾಗದಲ್ಲಿ ಇರ್ತಾರೆ. ಕುಜ ಅಂದರೆ ಗುಪ್ತ ಜನ, ಜನಿಟಲ್ ಪಾರ್ಟ್ಸ್, ಸೆಕ್ಷುಯಲ್ ಆರ್ಗನ್ ಹತ್ರ ಮಂಗಳ ಗ್ರಹ ವಾಸ ಮಾಡ್ತಾರೆ. ಇನ್ನೆಲ್ಲ ವಾಸ ಮಾಡ್ತಾರೆ ಮಂಗಳ ಅಂದರೆ ನಮ್ಮ ಬ್ಲಡ್ಡಲ್ಲಿ, ಎಲ್ಲಿ ರೆಡ್ ಬ್ಲಡ್ ಸೆಲ್ಸಲ್ಲಿ, ಆರ್ ಬಿ ಸಿನಲ್ಲಿ ವಾಸ ಮಾಡ್ತಾರೆ. ನೋಡಿ ಇಲ್ಲಿ ಮಂಗಳ ಗ್ರಹದ ಸ್ಥಾನ, ಉಚ್ಚ ಮಂಗಳ ಅಂದರೆ ರಾಹು, ನೀಚ ಮಂಗಳ ಅಂದರೆ ಕೇತು. ಸ್ವಾಭಾವಿಕವಾಗಿ ಮಂಗಳ ಸ್ಥಾನ ಇದು. ಇದಿಷ್ಟು ಮಂಗಳ ಸ್ಥಾನ ಅಂತಾರೆ. ರಾಹು ಮತ್ತು ಕೇತು ಛಾಯಾಗ್ರಹಗಳಾದ್ರಿಂದ ಹಸ್ತದಲ್ಲಿ ರಾಹು ಕೇತುಗಳನ್ನು ತೋರಿಸೋದಿಲ್ಲ, ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಛಾಯಾಗ್ರಹಗಳಂತ ಕನ್ಸಿಡರ್ ಮಾಡ್ತಾರೆ. ಇದು ವೃಶ್ಚಿಕ ರಾಶಿ ನೋಡಿ, ಇದು ವೃಶ್ಚಿಕ ರಾಶಿ ಈ ಜಾಗದಲ್ಲಿ. ಇದು ಶುಕ್ರ, ಇದು ಚಂದ್ರ, ಇದು ಶುಕ್ರ ಗ್ರಹ, ಇದು ಗುರು ಗ್ರಹ. ಗುರು ಮತ್ತು ಶುಕ್ರ ಮಧ್ಯದಲ್ಲಿ ವೃಶ್ಚಿಕ ರಾಶಿ ವಾಸ ಮಾಡುತ್ತದೆ. ಅದರಿಂದ ನಾವೇನು ಮಾಡಬೇಕು, ನಮ್ಮ ಎರಡೂ ಹಸ್ತದಲ್ಲಿ ಎರಡೂ ಹಸ್ತ ತಗೊಂಡು ಈ ಮಧ್ಯಭಾಗವನ್ನು ನೋಡಿ, ಈ ಜಾಗ ಪೂರ್ತಿ ಟಚ್ ಮಾಡಬೇಕು. ಎರಡು ಹಸ್ತಗಳು ಒಂದಕ್ಕೊಂದು ಟಚ್ ಮಾಡಿದಾಗ ನೋಡಿ ಈ ರೀತಿ ಆಯಿತು, ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ ನಮ್ಮ ವೃಶ್ಚಿಕ ರಾಶಿ ಮುದ್ರೆ. ಇದು ವೃಶ್ಚಿಕ ರಾಶಿ ಮುದ್ರೆ. ನಮಗೆ ನಾನೀಗಲಿ ಎಡಗೈ ಹೆಬ್ಬೆಟ್ಟಿದ್ದೀನಿ, ಬಲಗೈ ಹೆಬ್ಬಲ್ ಕೇಳಲಿದೆ, ಕೇಳಿದ ಎಡಗೆ ಇಡೋಕ್ಕಾಗಲಿಲ್ಲ ಅಂದರೆ ಉಲ್ಟಾ ಮಾಡ್ಕೋಬೋದು. ಹೀಗೆ ನೋಡಿ ಈ ರೀತಿ ಇತ್ತಲ್ಲ, ಈ ರೀತಿ ಮಾಡ್ಬೋದಾಗ, ಈ ರೀತಿನೂ ಮಾಡ್ಬೋದು. ಅದರಿಂದ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ನನ್ನ ಬಲಗೆ ಹೆಬ್ಬೆಟ್ಟು ಇಲ್ಲಿದೆ, ಇನ್ನುಳಿದೆಲ್ಲ ಬೆರಳು ಸ್ಟ್ರೈಟಾಗಿದೆ. ಈ ರೀತಿ ಮಾಡಿದ್ರೆ ಇದು ವೃಶ್ಚಿಕ ರಾಶಿ ಅಂತ ಹೇಳ್ತಾರೆ ನೋಡಿ, ಇದು ವೃಶ್ಚಿಕ ರಾಶಿ. ಯಾಕೆಂದರೆ ಈ ಜಾಗ ಎಡಗೈನ ಈ ಗುರು ಮತ್ತು ಶುಕ್ರದ ಮಧ್ಯಭಾಗ, ಬಲಹಸ್ತದ ಶುಕ್ರ ಮತ್ತು ಗುರುವಿನ ಮಧ್ಯಭಾಗ ಟಚ್ ಮಾಡ್ತಾ ಇದೆ. ಈ ರೀತಿ ಟಚ್ ಮಾಡಬೇಕು. ಟಚ್ ಮಾಡಿದಾಗ ಈ ರೀತಿ ರಬ್ ಮಾಡೋದ್ರಿಂದ ನಮಗೆ ಬ್ಯಾಕ್ಟೀರಿಯಾ,
ವೈರಸ್ಸು, ಈಸ್ಟು, ಪ್ಯಾರಸೈಟು, ಪ್ರೊಟೋಝುವಾ, ಇದನ್ನು ಬರೋವಂಥದ್ದೆಲ್ಲ ಇನ್ಫೆಕ್ಷನ್ಸು ನಮಗೆ ಬ್ಯಾಕ್ಟೀರಿಯಿಂದ ಬರೋ ಇನ್ಫೆಕ್ಷನ್ಸು, ವೈರಸ್ಸಿಂದ ಬರೋವಂಥ ಇನ್ಫೆಕ್ಷನ್ಸು, ಈಸ್ಟಿಂದ ಬರೋವಂಥ ಇನ್ಫೆಕ್ಷನ್ಸು, ಆಮೇಲೆ ಪ್ಯಾರಸೈಟಿಂದ ಬರುವಂಥ ಇನ್ಫೆಕ್ಷನ್ಸು, ಪ್ರೊಟೋಝುವಾದಿಂದ ಬರುವಂಥ ಎಲ್ಲ ಇನ್ಫೆಕ್ಷನ್ಸ್ನ ಪೆಥೆಜಾನ್ ಅಂದರೆ ಏನು, ಬ್ಯಾಕ್ಟೀರಿಯಾ, ವೈರಸ್ಸು ಮತ್ತು ಫಂಗೈ ಇದೆಲ್ಲ ಪ್ಯಾಥೋಜಾನ್ ಅಂತಾರೆ. ಈ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಎಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ಈ ನಾಲ್ಕು ವೈರಸ್ನ, ಬ್ಯಾಕ್ಟೀರಿಯಾ, ಪ್ಯಾರಸೈಟು, ಈಸ್ಟು, ವೈರಸ್, ಇದು ಎಸ್ ಟಿ ಡಿ ವೈ ಕಾಸ್ಗೆ ಬರುವಂಥದ್ದು. ಆ ಎಸ್ ಟಿ ಡಿ ಅನ್ನೋ ರೋಗಗಳಿಗೆ ಮೂಲ ಕಾರಣ ಬ್ಯಾಕ್ಟೀರಿಯಾ, ಪ್ಯಾರಸೈಟು, ಈಸ್ಟು, ವೈರಸ್ಗಳು. ಇದಕ್ಕೆ ಮಂಗಳ ಗ್ರಹ ಕಾರಕ, ಅದನ್ನು ಹಿಂಗೆ ಮಾಡಿದ್ರೆ ನಮ್ಮಲ್ಲಿ ಬಾಡಿಯಲ್ಲಿ ಇಮ್ಯುನಿ ಸಿಸ್ಟಮ್ಸ್ ಡೆವಲಪ್ ಆಗುತ್ತೆ ಫಿಸಿಯೋಥೆರಪಿಯಿಂದ, ಈ ಮುದ್ರೆಯಿಂದ. ಈ ಮುದ್ರೆ ಮಾಡೋದ್ರಿಂದ ಇಮ್ಯುನಿ ಸಿಸ್ಟಮ್ ಆಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದಾಗ ನಮಗೆ ಅದು ಅಂಟ್ಕೊಳ್ಳೋದಿಲ್ಲ, ಬರೋದಿಲ್ಲ ಅಂತ ಹೇಳ್ತಾರೆ. ಅದರಿಂದ ಬ್ಯಾಕ್ಟೀರಿಯಾ, ವೈರಸ್ಸು, ಫಂಗೈ, ಪ್ರೊಟೋಝುವಾ ಇದು ಪ್ಯಾಥೋಜಾನ್ ಅಂತ ಕರೀತಾರೆ. ಪ್ಯಾಥೋಜಾನ್ಸ್ ಅಂದರೆ ಇವೆಲ್ಲ ವಿವಿಧ ರೀತಿಯ ರೋಗಾಣುಗಳು ನಮ್ಮ ಶರೀರಕ್ಕೆ. ಇದು ಮಂಗಳ ಗ್ರಹದಿಂದ ನಮ್ಮ ಶರೀರಕ್ಕೆ ಆವಾಹನೆ ಆಗೋದು, ಮಂಗಳ ನೀಚನ ಆದಾಗ ಇವೆಲ್ಲ ಬರುತ್ತೆ. ಅದರಿಂದ ಈ ರೀತಿ ನಾವು ಮಾಡಬೇಕು. ಈ ರೀತಿ ಮಾಡಿದ್ಮೇಲೆ ಇದಕ್ಕೊಂದು ಮಂತ್ರ ಇದೆ. ಮಂತ್ರ ಹೇಳೋದಕ್ಕೆ ಮುಂಚೆ ನಾವು ಈ ಮುದ್ರೆ ಧಾರಣೆ ಮಾಡಿ ವೃಶ್ಚಿಕ ರಾಶಿ ಉತ್ತರಾಭಿಮುಖವಾಗಿ ಅದ್ರ ಮನೆ ಇರೋದು, ಅದರಿಂದ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು 30 ನಿಮಿಷ ಈ ಮುದ್ರೆ ಧಾರಣೆ ಮಾಡಬೇಕು. ಅದಾಗಲಿಲ್ಲ ಅಂದರೆ ಕುಜನ ದಿಕ್ಕು ಯಾವುದು, ದಕ್ಷಿಣ, ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಇದನ್ನು ಕೂತ್ಕೋಬೇಕು ಈ ಮುದ್ರೆ ಧಾರಣೆ ಮಾಡಿ. ಇಲ್ಲ ಉತ್ತರ ಇಲ್ಲ ದಕ್ಷಿಣ, ಈ ಎರಡು ದಿಕ್ಕಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ಈ ಜಾಗದಲ್ಲಿ ಈ ರೀತಿ ಕೂತ್ಕೊಳ್ಬೇಕು. ಹಾಗಾದರೆ ಈ ಮುದ್ರೆ ಧಾರಣೆ ಮಾಡಿದ್ಮೇಲೆ ಏನು ಮಂತ್ರ ಹೇಳಬೇಕು ಅನ್ನೋದಾದರೆ ಒಂದು ಮಂತ್ರ ಇದೆ, ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಶ್ರೀ ಮಂಗಳಾಯ ನಮಃ. 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 ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಶ್ರೀ ಮಂಗಳಾಯ ನಮಃ ಅನ್ನೋ ಮಂತ್ರನ 108 ಸಲ ಈ ಜಪ ಮಾಡಬೇಕು ಈ ಮುದ್ರೆ ಧಾರಣೆ ಮಾಡಿ. ಈ ಮುದ್ರೆ ಧಾರಣೆ ಮಾಡಿ 108 ಸಲ ಜಪ ಮಾಡಬೇಕು. ಇಲ್ಲ ಉತ್ತರಕ್ಕೆ ದಿಕ್ಕು ಮುಖ ಮಾಡ್ಕೊ ಕೂತ್ಕೊಳ್ಳಿ, ಇಲ್ಲ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಂಡು ಮುದ್ರೆ ಧಾರಣೆ ಮಾಡಿ ಗೂನ್ಬೆನ್ ತೆಗಿರಿ, ಸ್ಟ್ರೈಟಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು 108 ಸಲ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯವರು, ಮೇಷರಾಶಿಗೂ ಇದೇ ಮಂತ್ರ ಹೇಳಬೇಕು, ಮುದ್ರೆ ಬೇರೆ ಆದರೆ ಮಂತ್ರ ಒಂದೇ. ಓಂ ಕ್ರೀಂ ಅನ್ನೋ ಮಂತ್ರವನ್ನು ಹೇಗೆ ಹೇಳಬೇಕು ಅನ್ನೋದನ್ನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೀಗ ಒಂದು ಮುದ್ರೆ ತೋರಿಸ್ದೆ, ಇದು ವೃಶ್ಚಿಕ ರಾಶಿ ಮುದ್ರೆ, ಇದಕ್ಕೊಂದು ಮಂತ್ರ ಹೇಳಿದೆ. ಆ ಮಂತ್ರ ಓಂ ಅನ್ನೋ ಮಂತ್ರದಲ್ಲಿ ಕ್ರಾಂ ಕ್ರೀಂ ಕ್ರೋಂ ಅಂತ ಹೇಳಿದೆ. ಮಂಗಳನ ಗ್ರಹದ ಉಸಿರಾಟದ ಶಬ್ದ ಅಂತದು. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ, ಸಹ ಅಂದರೆ ಅವನು, ಅವನು ಅಂದರೆ ಯಾರಿಲ್ಲಿ, ಮಂಗಳ ಗ್ರಹ ಅಂತ. ಓಂ ಕ್ರಾಂ ಅಂದಾಗ ನಾಭಿ ಹೃತ್ ಕಂಠರಸಃ, ನಾಭಿ ಹೃದಯ ಕಂಠದಿಂದ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಶ್ರೀ ಮಂಗಳಾಯ ನಮಃ ಅನ್ನೋ ಮಂತ್ರ. ಇದು ಮಂಗಳ ಗ್ರಹದ ಚಲನೆಯಿಂದ ಅವನ ಗ್ರಹದ ಉಚ್ಛ್ವಾಸ ನಿಶ್ವಾಸದಿಂದ ಬರುವಂಥ ಅಲೆಗಳಿಗೆ ಈ ಶಬ್ದ ಮನಸ್ಸು ಇರುತ್ತೆ. ಅಂದರೆ ನಾವು ಹೇಗೆ ಸೋಹಂ, ಸೋ ಅಂದರೆ ಆಕ್ಸಿಜನ್ನು, ಹಮ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ, ಹಾಗೆ ಕ್ರಾಂ ಕ್ರೀಂ ಕ್ರೋಮ್ ಅನ್ನೋದು ಮಂಗಳ ಗ್ರಹದ ಉಸಿರಾಟ ಮತ್ತು ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡೋದು, ಇನ್ಹೇಲೇಷನ್ ಆ್ಯಂಡ್ ಎಕ್ಸಲೇಷನ್, ಆ ಒಂದು ಶಬ್ದದ ಅಲೆಗಳು ಈ ರೀತಿ ಶಬ್ದ ಬರುತ್ತಂತೆ. ಆದ್ದರಿಂದ ಆ ಉಸಿರಾಟದ ಅಲೆಗಳಲ್ಲಿ ಏನು ಶಬ್ದ ಇದೆಯೋ ಅದೇ ಈ ಬೀಜ ಮಂತ್ರ. ಅದರಿಂದ ಈ ಮುದ್ರೆ ಧಾರಣೆ ಮಾಡಿ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಶ್ರೀ ಮಂಗಳಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಶ್ರೀ ಮಂಗಳಾಯ ನಮಃ ಅನ್ನೋ ಮಂತ್ರ ಹೇಳ್ತಾ ಆದರೆ ನಾನು ಹೇಳಿದಂಥ ಸೆಕ್ಷುಯಲ್
ಡಿಸೀಸಸ್, ಯೂರಿನರಿ ಡಿಸೀಸಸ್, ಇದೆರಡನ್ನು ಕ್ಯೂರ್ ಮಾಡ್ಬೋದು. ಮತ್ತು ಆಯಾ ಸಂದರ್ಭದಲ್ಲಿ ವಿವಾಹ ಬಂಧ ಯೋಗ ಇದ್ದರೆ, ವಿವಾಹನೇ ಆಗ್ತಾ ಇಲ್ಲ, ಮದುವೆನೇ ಆಗ್ತಿಲ್ಲ, ಮದುವೆ ಆಗಿಬಿಡುತ್ತೆ, 3-5 ವರ್ಷ ಆದರೂ ಮಕ್ಕಳಾಗಲ್ಲ, ಆ ಮಕ್ಕಳಾಗಿಲ್ಲ ಅಂದರೆ ಸಂತಾನ ಯೋಗಕ್ಕೆ, ಮತ್ತು ಅಂಗವಿಕಲತ ಮಕ್ಕಳು ಇಡಬಾರ್ದು. ಮತ್ತು ಸೆಕ್ಷುಯಲಲ್ಲಿ ಏನಾದರೂ ದೋಷಗಳೇನಿದ್ದಾಗ, ಯಾಕೆಂದರೆ ಇದು ಪೂರ್ತಿ ಜನರಲ್ ಪಾರ್ಟ್ನ ಕಂಟ್ರೋಲ್ ಮಾಡುವಂಥ ರಾಶಿ, ಹೀಗಾಗಿ ಆ ದೋಷಗಳೇನಿದ್ದರೆ ಇದು ಆಟೋಮೆಟಿಕ್ಕಾಗಿ ಕ್ಯೂರ್ ಮಾಡುತ್ತೆ. ಇನ್ನೊಂದು ಸಾಲಬಾಧೆ, ರೋಗಬಾಧೆ, ಗಂಡ ಹೆಂಡರ ಜಗಳ, ಹೆಂಡತಿಯಿಂದ ಗಂಡನಿಂದ ಹಲವಾರು ರೀತಿ ದಾಂಪತ್ಯ ಜೀವನದಲ್ಲಿ ಬರುವಂಥ ಒಂದು ಸಮಸ್ಯೆಗಳಿಗೆ ಕಾರಕ ಮಂಗಳ ಗ್ರಹ. ಇದು ಬರುವಂಥಕ್ಕೆ ಯಾಕೆ ಅಂದರೆ ಕಾಳಸರ್ಪ ದೋಷ ಇದ್ದಾಗ, ಕುಜದೋಷ ಇದ್ದಾಗ, ಅಂಗಾರಕ ಗ್ರಹ ಮಂಗಳ ಗ್ರಹ ದೋಷ ಇದ್ದಾಗ, ಈ ದೋಷಗಳಿಗೆ ಈ ರಾಶಿ ಪೂಜೆ ಮಾಡಿ ಅಂತ ಹೇಳ್ತಾರೆ. ಈ ರಾಶಿ ಯಾವುದು? ವೃಶ್ಚಿಕ ರಾಶಿ. ಅದಕ್ಕೆ ಅಧಿಪತಿ ಯಾರು? ಕುಜ. ಕುಜನಿಗೆ ಈ ರಾಶಿಗೊಂದು ಮಂತ್ರ ಇದೆ, ಗಾಯತ್ರಿ ಮಂತ್ರ. ನೋಡಿ, ಈ ಮುದ್ರೆಯನ್ನು ಧಾರಣೆ ಮಾಡೋದು, ಸೇಮ್ ಮುದ್ರೆಯನ್ನು ಧಾರಣೆ ಮಾಡಿಬಿಟ್ಟು, ಓಂ ವೃಶ್ಚಿಕ ರೂಪಾಯ ವಿದ್ಮಹೇ ತಾರಾ ಮಂಡಲಾಯ ಧೀಮಹಿ ತನ್ನೋ ಮಂಗಳ ಪ್ರಚೋದಯಾತ್. ಓಂ ವೃಶ್ಚಿಕ ರೂಪಾಯ ವಿದ್ಮಹೇ ತಾರಾ ಮಂಡಲಾಯ ಧೀಮಹಿ ತನ್ನೋ ಮಂಗಳ ಪ್ರಚೋದಯಾತ್. ಓಂ ವೃಶ್ಚಿಕ ರೂಪಾಯ ವಿದ್ಮಹೇ ತಾರಾ ಮಂಡಲಾಯ ಧೀಮಹಿ ತನ್ನೋ ಮಂಗಳ ಪ್ರಚೋದಯಾತ್. ಮಂಗಳನಿಗೆ ಕುಜ ಅಂತಾರೆ, ಭೌಮ ಅಂತಲೂ ಕರೀತಾರೆ. ತನ್ನೋ ಭೌಮಃ ಪ್ರಚೋದಯಾತ್, ತನ್ನೋ ಕುಜಃ ಪ್ರಚೋದಯಾತ್ ಅಂತಲೂ ಹೇಳ್ಬೋದು. ಆದ್ದರಿಂದ ಈ ವೃಶ್ಚಿಕ ರಾಶಿ ಗಾಯತ್ರಿ ಮಂತ್ರ, ಆ ವೃಶ್ಚಿಕ ರಾಶಿಗೆ ಓನರು ಕುಜ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಶ್ರೀ ಬುಧಾಯ ನಮಃ ಅಂತಲೂ ಹೇಳ್ಬೋದು. ಈ ಬುಧನಿಗೆ ಕುಜನಿಗೆ ಅಧಿಪತಿ ಯಾರು? ಸುಬ್ರಹ್ಮಣ್ಯ. ಆದ್ದರಿಂದ ಈ ಮಂತ್ರ ಆ ಅಧಿದೇವತೆಗೂ ಒಂದು ಮಂತ್ರ ಹೇಳ್ಬೋದು, ಈ ಮುದ್ರ ಧಾರಣೆ ಮಾಡಿ. ಓಂ ಸ್ಕಂಧಾಯ ನಮಃ, ಓಂ ಸ್ಕಂಧಾಯ ನಮಃ, ಓಂ ಸ್ಕಂಧಾಯ ನಮಃ, ಓಂ ಸ್ಕಂಧಾಯ ನಮಃ. ಅಥವಾ ಓಂ ಮುರುಘಾಯ ನಮಃ, ಓಂ ಮುರುಘಾಯ ನಮಃ, ಓಂ ಮುರುಘಾಯ ನಮಃ ಅಂತ ಹೇಳ್ಬೋದು. ಅಥವಾ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ, ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ, ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ. ಈ ಮೂರು ಮಂತ್ರದಲ್ಲಿ ಯಾವ್ದಾದ್ರು ಹೇಳ್ಬೋದು. ಒಂದು ಕನ್ಯಾ ರಾಶಿಗೆ ಮಂತ್ರ ಗಾಯತ್ರಿ. ಓಂ ವೃಶ್ಚಿಕ ರೂಪಾಯ ವಿದ್ಮಹೇ ತಾರಾ ಮಂಡಲಾಯ ಧೀಮಹಿ ತನ್ನೋ ಕುಜಃ ಪ್ರಚೋದಯಾತ್. ಒಂದು ಆ ಮನೆಗೆ ಓನರು ಮಂಗಳ ಗ್ರಹ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಶ್ರೀ ಮಂಗಳಾಯ ನಮಃ. ಇದನ್ನು ಹೇಳ್ಬೋದು. ಇದನ್ನು ಹೇಳೋಕ್ಕಾಗಲಿಲ್ಲ, ನಾನು ಡೈರೆಕ್ಟಾಗಿ ಬಾಸ್ಗೆ ಬಾಸ್ ಯಾರು ಸುಬ್ರಹ್ಮಣ್ಯ ಅವರಿಗೆ ಓಂ ಮುರುಘಾಯ ನಮಃ, ಓಂ ಸ್ಕಂಧಾಯ ನಮಃ, ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ, ಈ ಮೂರಲ್ಲಿ ಯಾವ್ದಾದ್ರು ಮಂತ್ರ 108 ಸಲ ಈ ಮುದ್ರೆಯನ್ನ ಧಾರಣೆ ಮಾಡಿ ಉತ್ತರಕ್ಕೆ ಅಥವಾ ದಕ್ಷಿಣಕ್ಕೆ ಮುಖ ಮಾಡಿಕೊಳ್ಳುತ್ತ 30 ನಿಮಿಷ ಮಾಡಿಬಿಟ್ಟ ಅಂದರೆ ಅದೆಂಥ ರೋಗನೂ ಇರಲ್ಲ. ಆ್ಯಂಟಿಬಾಡೀಸ್ ಡೆವಲಪ್ ಆಗುತ್ತೆ ಬಾಡಿನಲ್ಲಿ. ಸ್ಟಿರಾಯ್ಡ್ ಸ್ಕಿನ್ ಪವರ್ ಇದೆಯೋ ಅಷ್ಟು ಪವರ್ ಇದೆ ಈ ಮಂತ್ರ ಈ ಮುದ್ರೆಯಿಂದ. ಅದರಿಂದ ಮುದ್ರಾ ಥೆರಪಿ, ಸೌಂಡ್ ಥೆರಪಿ, ಮಂತ್ರ ಥೆರಪಿ ಇವೆರಡು ಸೇರಿದಾಗ ಬಾಡಿಯಲ್ಲಿ ಅದರದೇ ಆದಂಥ ವೈಟಮಿನ್ ಡಿ ಪ್ರೊಡ್ಯೂಸ್ ಆಗುತ್ತೆ. ವೈಟಮಿನ್ ಡಿ ಯಾರು? ಮಂಗಳ ಗ್ರಹ. ಕಹಿಯ ಕಾರಕ ಯಾರು? ಕಹಿ ಅಂಶ ಬಾಯಿನಲ್ಲಿ ಯಾರು? ಮಂಗಳ ಗ್ರಹ. ಆದ್ದರಿಂದ ವೈಟಮಿನ್ ಡಿಫಿಷಿಯನ್ಸಿ ಇದ್ದರೆ ಈ ಮುದ್ರೆ ಈ ಮಂತ್ರ ಜಪ ಮಾಡ್ತಾ ಇದ್ರೆ ವೈಟಮಿನ್ ಡಿಫಿಷಿಯನ್ಸಿ ತಾನಾಗಿ ನಿವಾರಣೆ ಆಗುತ್ತೆ. ವೈಟಮಿನ್ ಡಿ ಜಾಸ್ತಿ ಆಗ್ತಾ ಹೋಗುತ್ತೆ. ವೈಟಮಿನ್ ಡಿ ಜಾಸ್ತಿ ಆಯಿತು ಅಂದರೆ ಬಾಡಿ ರೆಸಿಸ್ಟೆನ್ಸಿ ಪವರ್ ಜಾಸ್ತಿ ಆಯಿತು, ರೋಗ ನಿರೋಧಕ ಶಕ್ತಿ ಡೆವಲಪ್ಮೆಂಟ್ ಆಯಿತು. ಹೀಗೆ ಒಂದು ವಿಶೇಷವಾದಂಥದ್ದು ಈ ಒಂದು ಮುದ್ರಾ ಮಂತ್ರದಲ್ಲಿದೆ. ಆದ್ದರಿಂದ ಮುದ್ರಾ ಥೆರಪಿ, ಮಂತ್ರ ಥೆರಪಿ ಇವೆರಡೂ ಸೇರಿಕೊಂಡಾಗ ಬಾಡಿಯಲ್ಲಿ ತನ್ನದೇ ಅಂತ ವೈಬ್ರೇಷನ್ ಡೆವಲಪ್ ಆಗುತ್ತೆ. ಆ ವೈಬ್ರೇಷನ್ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಮತ್ತು ಕಾರಣ ಶರೀರದಲ್ಲಿರತಕ್ಕಂಥ ದೋಷಗಳು, ಸೂಕ್ಷ್ಮ ಶರೀರದಲ್ಲಿ ನಮಗೆ ಪೂರ್ವಜನ್ಮದ ಕರ್ಮಗಳು, ರೋಗಬಾಧೆಗಳು, ಸಾಲಬಾಧೆಗಳು ಇತ್ಯಾದಿ ಇತ್ಯಾದಿ ಇರುತ್ತೆ. ಕಾರಣ ಶರೀರದಲ್ಲಿ ನಾವು ಜನ್ಮ ಜನ್ಮಾಂತರದಿಂದ ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಯಾರ್ಯಾರ ಜೊತೆ ಇದ್ದು ಯಾರ್ಯಾರ ಜೊತೆ ಬದುಕಿದ್ವೋ, ಯಾರ್ಯಾರ ತಂದೆ ಆಗಿದ್ವಿ, ಯಾರ್ಯಾರಿಗೂ ತಾಯಿ ಆಗಿದ್ವಿ, ಯಾರ್ಯಾರಿಗೂ ಹೆಂಡತಿ ಗಂಡಗಳಾಗಿದ್ವಿ, ಅದರದ್ದು ಪ್ರಾರಬ್ಧ ಕರ್ಮ ಈ ಕಾರಣ ಶರೀರದಿಂದ ಆಯಾ ಏಜ್ ಆಯಾ ದಶಕಾಲಕ್ಕೆ ಬಂದಾಗ ಆ ಏಜ್ ಬಂದಾಗ ಆ ಕಾರಣ ಅಲ್ಲಿ ಕಾಸ್ ಆ ರೀಸನ್ನು ಅಲ್ಲಿ ಪ್ರಮೋಟ್ ಆಗುತ್ತೆ.
ಪಾಪಪ್ ಆಗುತ್ತೆ. ಆಗ ಯಾವಾಗಾಯಿತು ಆ ಕಾಯಿಲೆ, ಆ ಸಂಬಂಧಪಟ್ಟಂತ ಕಾಯಿಲೆ, ಆ ಸಂಬಂಧಪಟ್ಟಂತ ಸಮಸ್ಯೆಗಳು ಜಾತಕದಲ್ಲಿ ಉದ್ಭವ ಆಗಿಬಿಡುತ್ತೆ. ಹೀಗೆ ನಾವು ನಮ್ಮ ಸಮಸ್ಯೆಗಳಿಗೆ ನಮ್ಮ ರೋಗ ಬಾಧೆಗಳು ಬರಬಾರದು. ಅದರಲ್ಲೂ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರೋರು ಮತ್ತೆ ವೃಶ್ಚಿಕ ರಾಶಿ ಇರುವಂಥವರು ಈ ಮುದ್ರೆಯನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಈ ಮುದ್ರೆ ಇನ್ನೊಂದು ಸಲ ಹೇಳ್ತೀನಿ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಶ್ರೀಮಂಗಳಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಶ್ರೀಮಂಗಳಾಯ ನಮಃ ಅಂಥೇಳಿ ಜಪ ಮಾಡ್ತಾ ಇರಬೇಕು. ಜಪ ಮಾಡ್ತಾ ಅವನಿಗೆ ಆದಂಥ ಒಂದು ದಿವ್ಯ ದೃಷ್ಟಿ, ಇಂಟ್ಯೂಷನ್ ಪವರ್ ಬರುತ್ತೆ. ಇಂಟ್ಯೂಷನ್ ಪವರ್ ಬಂದಾಗ ನನಗೆ ಈ ಕಾಯಿಲೆ ಬರ್ಬೋದೇನೋ ಅಂತ ಸೂಚನೆ ಆಗುತ್ತೆ. ಈ ಕಾಯಿಲೆಗೆ ಬಂದಿದೆ, ಇದಕ್ಕೆ ಇದು ಮೆಡಿಸಿನ್ ತಗೋತಾ ಇದ್ದೀನಿ ಅಂದರೆ ಈ ಮಂತ್ರ ಹೇಳ್ತಾ ಇದ್ದೀನಿ, ಈ ಮುದ್ರೆ ಧಾರಣೆ ಮಾಡಿಕೊಂಡು ಮಾಡಿ 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 ಕ್ಯೂರ್ ಆಗ್ತೀನಿ ಅಂತ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಒಂದು ಸ್ಟ್ರೆಂತ್, ಏನೋ ಒಂದು ರೀತಿ ಕೋಚಿಂಗ್ ಶುರುವಾಗುತ್ತೆ, ಮೆಂಟರಿಂಗ್ ಶುರುವಾಗುತ್ತೆ, ಯಾರೋ ಒಬ್ಬರು ಗೈಡ್ ಮಾಡ್ತಿದ್ದಾರೆ ಅನಿಸುತ್ತೆ. ಆಗ ವಿಲ್ ಪವರ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಈ ಭಯ ದುಗುಡ ಇವೆಲ್ಲ ಬರೋದು ಮಂಗಳ ಗ್ರಹದಿಂದ. ಭೀತಿ ಮತ್ತು ಮಾಟ ಮಂತ್ರ ತಂತ್ರಗಳಿಂದ ಬರುವಂಥ ಒಂದು ರೋಗಬಾಧೆ, ಮಾಟ ಮಂತ್ರ ತಂತ್ರಗಳು ಬರುವಂಥ ಭಯ, ಇವನ್ನೆಲ್ಲ ಕೊಡೋನು ಈ ಮಂಗಳ ಗ್ರಹ. ಅದಕ್ಕೆ ಧೈರ್ಯ ಸ್ಥೈರ್ಯವನ್ನು ಈ ಮುದ್ರೆ ಮಂತ್ರದಿಂದ ನಾವು ನಿವಾರಣೆ ಮಾಡ್ಕೋಬೋದು, ತಂದ್ಕೋಬೋದು ಅಂತ ಹೇಳ್ತಾ ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ಮತ್ತಷ್ಟು ಮಾಹಿತಿ ಮತ್ತೆ ಭೇಟಿಯಾಗೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗಾಗಲೇ ಮುದ್ರಾ ಮಂತ್ರ ಹೇಳಿಕೊಟ್ಟೆ, ಮುದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರ ತಂತ್ರ ಏನಿದೆ ಅನ್ನೋದನ್ನು ನಾನು ನಾಳಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ಯಂತ್ರ ಮತ್ತು ರತ್ನಗಳ ಬಗ್ಗೆ ಹೇಗೆ ಅದನ್ನು ಉಪಯೋಗಿಸ್ಕೊಂಡ್ರೆ ನಮಗೆ ಬರೋ ರೋಗಬಾಧೆ ಸಮಸ್ಯೆಗಳ ನಿವಾರಣೆ ಮಾಡ್ಕೋಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದಕ್ಕೆ ಹವಳ ಅಂತ ಕರೀತಾರೆ. ಹವಳ ಅಂತಾರೆ, ವಿದ್ರಮ ಅಂತ ಕರೀತಾರೆ ಸಂಸ್ಕೃತ. ವಿದ್ರಮ ಅಂತಂದರೆ ಹವಳ ಅಂತೇಳಿ. ಇದಕ್ಕೆ ಕಾರಲ್ ಅಂತ ಕರೀತಾರೆ. ಇದು ಯೂಶಲಿ ಒಂದು ಡೂಪ್ಲಿಕೇಟು ಕೂಡ ಸಿಗುತ್ತೆ, ಒರಿಜಿನಲ್ ಕೂಡ ಸಿಗುತ್ತೆ ಅಂಗಡಿಗಳಲ್ಲಿ. ನಾವು ಭಾಳ ಬುದ್ಧಿವಂತಿಕೆಯಿಂದ ಇದನ್ನು ಆಯ್ಕೆ ಮಾಡ್ಕೋಬೇಕು. ಈ ಹವಳನ್ನು ನಾವು ಬೆಳ್ಳಿನಲ್ಲಿ ಅಥವಾ ಬಂಗಾರದಲ್ಲಿ ಮಾಡಿಸ್ಬಿಟ್ಟು ಇದನ್ನು ನಾವು ಉಂಗುರ ರೂಪದಲ್ಲೋ ಅಥವಾ ಡಾಲರ್ ರೂಪದಲ್ಲೋ ನಾವು ಇದನ್ನು ಶರೀರಕ್ಕೆ ಧಾರಣೆ ಮಾಡಿದಾಗ ಈ ಪ್ಯಾಥೋಜಾನ್ ಅಂದರೆ ಬ್ಯಾಕ್ಟೀರಿಯಾ, ವೈರಸ್ಸು, ಫಂಗೈ ಮತ್ತು ಪ್ರೋಟೋಜೋವಾ ಇಂದ ಬರುವಂಥ ಕಾಯಿಲೆಗಳು, ಯೂನರಿ ಡಿಸೀಸಸ್ಸು, ಸೆಕ್ಷುವಲ್ ಡಿಸೀಸಸ್ಸು, ಮತ್ತು ನಮಗೆ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂದರೆ STDಯಿಂದ ಬರುವಂಥದ್ದು, ಅಂದರೆ ಬ್ಯಾಕ್ಟೀರಿಯಾ, ಪ್ಯಾರಸೈಟು, ಈಸ್ಟು, ವೈರಸ್, ಇವುಗಳಿಂದ ಬರುವಂಥದ್ದು ಕಾಯಿಲೆಗಳನ್ನು ಇದು ತಡೆಯುತ್ತಂತೆ ಈ ರತ್ನ. ಅದರಿಂದ ಇದಕ್ಕೆ ನಮ್ಮಲ್ಲಿ ಹವಳ ಅಂತ ಕರಿತೀವಿ. ಈ ಹವಳವನ್ನು ಯಾರು ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಥವಾ ಹುತ್ತದ ಮೇಲೆ ಡಾಲರು ಅಥವಾ ರಿಂಗನ್ನು ಮಾಡಿಬಿಟ್ಟು ಹುತ್ತ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದೆಲ್ಲ ಪಾದದ ಮೇಲಿಟ್ಟು ಆ ವಿಗ್ರಹದ ಹತ್ರ ಪಾದಲಿಟ್ಟು ಪೂಜೆ ಮಾಡಿಸಿ ಮನೆಗೆ ತಗೊಂಬಂದು ಇದು ದೇವಸ್ಥಾನ ಅಥವಾ ಉತ್ತಕದಲ್ಲಿ ಇಡೋಕ್ಕೆ ಮುಂಚೆ ಹಾಲಲ್ಲಿ ತೊಳಿಬೇಕು. ಹಾಲಿನಲ್ಲಿ ಹಾವಿಗೆ ಹಾಲು ಅಂದರೆ ಭಾಳ ವಿಶೇಷ, ಕ್ಷೀರ. ಅದರಿಂದ ಈ ಕ್ಷೀರದಲ್ಲಿ ಇದಕ್ಕೆ ತೊಳೆದು ಉಂಗುರ ಅಥವಾ ಡಾಲರ್ ಏನು ಮಾಡಿಸ್ಕೊಂಡಿರ್ತೀವೋ ಅದನ್ನು ತೊಳೆದು ಬಿಟ್ಟು ಹಾಲಲ್ಲಿ ತೊಳೆದು ಅದನ್ನು ತೊಗೊಂಡೋಗಿ ಉತ್ತದ ಮೇಲೆ ಇಟ್ಟು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವಿಗ್ರಹದಲ್ಲಿ ದೇವಸ್ಥಾನಕ್ಕೆ ಹೋಗಿ ಪುರೋಹಿತ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಆ ವಿಗ್ರಹದ ಪಾದದಲ್ಲಿ ಇಡಿ ಇದನ್ನು ಅಂತ ಇಟ್ಬಿಟ್ಟು ಪೂಜೆ ಮಾಡಿಸಿ ಧೂಪ ದೀಪಗಳ ಆರತಿ ಮಾಡಿಸಿ ಇದನ್ನು ಮನೆಗೆ ತೊಗೊಂಡು ಬಂದು ಇದನ್ನು ತಾಯಿಯಿಂದ ಉಂಗುರನ ಕೈಗೆ ಹಾಕಿಸ್ಕೋಬೇಕು, ಇಲ್ಲ ತಾಯಿಯಿಂದ ಆ ಡಾಲರ್ನ ಕತ್ತಿಗೆ ಹಾಕಿಸ್ಕೋಬೇಕು. ತಾಯಿ ಇಲ್ಲ ಅಂದರೆ ಅಕ್ಕ ಮನೆಯಲ್ಲಿ, ಅಯ್ಯೋ ನಮ್ಮ ತಾಯಿ ತಿರ್ಕೊಂಬಿಟ್ಟಿದ್ದಾರೆ ಅಂದರೆ ಅಕ್ಕನ ಸ್ಥಾನದಲ್ಲಿ ಯಾರಿದ್ದಾರೋ ಅವ್ರ ಮುಖಾಂತರ ಇದನ್ನು, ಇಲ್ಲ ಚಿಕ್ಕಮ್ಮ, ತಾಯಿ ಇಲ್ಲ ಅಂದರೆ ಚಿಕ್ಕಮ್ಮ, ಚಿಕ್ಕಮ್ಮ ಇಲ್ಲ ಅಕ್ಕ ಇಲ್ಲ ಸ್ವಂತ ತಾಯಿ, ಈ ಮೂರರಲ್ಲಿ ಯಾರೊಬ್ಬರ ಮುಖೇನ ಉಂಗುರನ್ನು ಧರಿಸ್ಕೊಳ್ಬೇಕು, ಇಲ್ಲ ಕೊರಳಿಗೆ ಆ ಡಾಲರ್ನ ಹಾಕ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹೀಗೆ ಈ ಒಂದು ಹವಳವನ್ನು, ವಿದ್ರುಮವನ್ನು, ಕೊರಲ್ನ ಮಂಗಳವಾರ ದಿವಸ ಪೂಜೆ ಮಾಡಿ ಹಾಕೋಬೇಕು ಅಂತ ಹೇಳ್ತಾರೆ. ಇಲ್ಲ ಈ ನಮ್ಮ ದೇವಸ್ಥಾನ ಇಲ್ಲ, ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲ, ನಮ್ಮ ಮನೆ ಹತ್ರ ಉತ್ತಮ ಇಲ್ಲ ಅಂದಾಗ ತೊಗರಿ ಬೇಳೆ ಒಳಗೆ ಇದನ್ನು ಇಟ್ಬಿಡ್ಬೇಕು, ಡಾಲರು ಅಥವಾ ಉಂಗುರನ
ತೊಗರಿ ಬೇಳೆ ಒಳಗಡೆ ಒಂದು ಅರ್ಧ ಅಥವಾ ಒಂದು 1/2 ಕೆಜಿ ಇಲ್ಲ ಒಂದು 300 ಗ್ರಾಂ 200 ಗ್ರಾಂ ಅಷ್ಟು ತೊಗರಿ ಬೇಳೆ ಒಳಗೆ ಇದನ್ನ ಇಟ್ಬಿಡಬೇಕು ಧಾನ್ಯಾದಿ ವಾಸ ಆಗಬೇಕು ಧಾನ್ಯದಲ್ಲಿ ಒಂದು ದಿವಸ ವಾಸ ಆದಮೇಲೆ ಅದನ್ನ ಹಾಲಲ್ಲಿ ತೊಳೆದು ತಾಯಿ ಇಲ್ಲ ಅಕ್ಕ ಚಿಕ್ಕಮ್ಮನವರಿಂದ ಧಾರಣೆ ಮಾಡ್ಕೋಬೇಕು ಆಗ ನಮಗೆ ಸೆಕ್ಷುಯಲ್ ಡಿಸಾರ್ಡರ್ನೆಸ್ ಸೆಕ್ಷುಯಲ್ ಡಿಸೀಸಸ್ ಯೂರಿನ್ ಡಿಸಾರ್ಡರ್ಸ್ ಯೂರಿನರಿ ಡಿಸೀಸಸ್ ಬರೋದಿಲ್ಲ ವಿಟಮಿನ್ ಡಿ ಸದಾ ಬಾಡಿಯಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಈ ಯಾವುದು ಇದು ಹವಳ ಅಂತ ಅರೆ ನಮಗೆ ಇದೆಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂದಾಗ ಇನ್ನೊಂದಿದೆ ನಿಜವಾದ ಹಾವಿಗೆ ನಾವು ಪೂಜೆ ಮಾಡೋಕ್ಕಾಗಲ್ಲ ನೋಡಿ ನಿಜವಾದ ಹಾವಿಗೆ ಹೋಗಿ ನಾವು ಪೂಜೆ ಮಾಡಿದ್ರೆ ಕಚ್ಚಿ ಬಿಡುತ್ತೆ ಅದರಿಂದ ಆ ನಿಜವಾದ ಹಾವನ್ನ ಯಂತ್ರದ ಮೂಲಕ ಪೂಜೆ ಮಾಡಿ ಅಂತ ಶಾಸ್ತ್ರ ಹೇಳುತ್ತೆ ಅದರಿಂದ ಆ ಹಾವಿನ ಒಂದು ಕಂಪ್ಲೀಟ್ ಅನಾಟಮಿ ಅದರಲ್ಲಿರತಕ್ಕಂತ ಎಲ್ಲ ಭಾಗಗಳನ್ನು ಏನು ಮಾಡುತ್ತೆ ಯಂತ್ರ ರೂಪದಲ್ಲಿ ಬರೀತಾರೆ ಇದನ್ನು ಯಂತ್ರ ರೂಪದಲ್ಲಿ ಬರೆದು ಈ ಕಾಳ ಸರ್ಪ ಯಂತ್ರಕ್ಕೆ ವೃಶ್ಚಿಕ ರಾಶಿ ಮತ್ತು ಮೇಷರಾಶಿ ವೃಶ್ಚಿಕ ರಾಶಿಯವರು ಈ ಯಂತ್ರಕ್ಕೆ ಮಂಗಳವಾರ ದಿವಸ ತಗೊಂಡೋಗ್ಬಿಟ್ಟು ಉತ್ತದ ಹತ್ರ ಇಟ್ಟು ಪೂಜೆ ಮಾಡಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪಾದದಲ್ಲಿ ಇಟ್ಟು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೋಗಿ ವಿಗ್ರಹದ ಪಾದದ ಮೇಲಿಟ್ಟು ಆ ಪಾದದಲ್ಲಿ ಪೂಜೆ ಮಾಡಿದಂಥ ಈ ಒಂದು ಯಂತ್ರವನ್ನು ಮನೆಗೆ ತಂದು ನೀವು ಪ್ರತಿ ಮಂಗಳವಾರ ದಿವಸ ಅಥವಾ ದಿನನಿತ್ಯ ಒಂದು ಲೋಟ ಹಾಲನ್ನು ಇದ್ರ ಮುಂದೆ ಇಟ್ಟು ನೈವೇದ್ಯ ಮಾಡಬೇಕು ಆಗ ನಿಜವಾದ ಹಾವೇ ಸ್ವೀಕಾರ ಮಾಡಿದೆ ಅಂತ ಅರ್ಥ ಆ ಹಾಲನ್ನು ಪೂಜೆ ಆದಮೇಲೆ ಮನೆ ಮಂದಿಯೆಲ್ಲ ಕುಡಿಬೇಕು ಅದರಲ್ಲೂ ವೃಶ್ಚಿಕ ರಾಶಿಯವರು ಯಾರು ಕಾಳ ಸರ್ಪ ದೋಷ ಇದೆಯೋ ಅವರು ಈ ಯಂತ್ರವನ್ನು ಪೂಜೆ ಮಾಡಿ ಆ ನೈವೇದ್ಯ ಮಾಡಿದಂಥ ಕ್ಷೀರನ್ನು ಕ್ಷೀರ ಅಂದರೆ ಹಾಲು ಹಾಲನ್ನು ನಿತ್ಯ ಪಾನ ಮಾಡ್ತಾ ಇದ್ರು ಅಂದರೆ ದಿನಾನು ಮಾಡಿ ನೈವೇದ್ಯ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ ಪೂಜೆ ಇಲ್ಲ ಅಂದರೆ ಅಟ್ಲೀಸ್ಟ್ ಮಂಗಳವಾರ ದಿವಸ ಶನಿವಾರ ದಿವಸ ಮಾಡಲೇಬೇಕು ಈ ಯಂತ್ರಕ್ಕೆ ಮಂಗಳವಾರ ಅಥವಾ ಶನಿವಾರ ದಿವಸ ಇದಕ್ಕೆ ಪೂಜೆ ಮಾಡಿ ಒಂದು ಲೋಟ ಹಾಲನ್ನಾದರೂ ಇದಕ್ಕೆ ನೈವೇದ್ಯ ಮಾಡಬೇಕು ಇದು ಯಾವುದು ಮಾಡೋಕ್ಕಾಗಲಿಲ್ಲ ಅಂದರೆ ಬದುಕಿರೋ ಹಾವನ್ನು ನಿಜವಾದ ಹಾವನ್ನು ಈ ಹಾವಾಡಿಗರು ಹಾವನ್ನು ತೊಗೊಂಬರ್ತಾರೆ ಅದಕ್ಕೆ ಅಟ್ಲೀಸ್ಟ್ ಒಂದು 2 ಚಮಚನಾರು ಕುಡಿಯೋಷ್ಟು ಹಾಲನ್ನು ಹಾವು ಕುಡಿಸ್ಬಿಟ್ರೆ ವೃಶ್ಚಿಕ ರಾಶಿಗೆ ಶಾಂತಿಯಾಗುತ್ತೆ ಅಷ್ಟು ವಿಶೇಷವಾದದ್ದು ಇದು ಅದರಿಂದ ಶಾಸ್ತ್ರದಲ್ಲಿ ಪಶು ಪಕ್ಷಿಗಳಿಗೆ ಕ್ರಿಮಿ ಕೀಟಗಳಿಗೆ ವಿಷ ಜಂತುಗಳಿಗೆ ಆಹಾರ ಕೊಡೋದ್ರಿಂದ ಆಯಾ ರಾಶಿಗೆ ಇರತಕ್ಕಂಥ ಜನ್ಮ ಜನ್ಮಾಂತರ ರೋಗಬಾಧೆ ಹಲವಾರು ಸಮಸ್ಯೆಗಳು ಕೂಡ ನಿವಾರಣೆ ಆಗತ್ತೆ ಅಂತ ಕೆಲವು ಶಾಸ್ತ್ರಗಳ ಉಲ್ಲೇಖನ ಆಗಿದೆ ಅದು ಇದು ವಿಶೇಷವಾಗಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಾಳಿದಾಸನ ಜ್ಯೋತಿಷ್ಯ ಶಾಸ್ತ್ರ ಅಂತಿದೆ ಆ ಕಾಳಿದಾಸನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾಗಿ ಈ ರತ್ನಗಳು ನವರತ್ನಗಳಲ್ಲಿ ಇದು ಒಂದು ರತ್ನ ಹವಳ ಅಥವಾ ಯಂತ್ರಗಳು ಈ ಯಂತ್ರನ ಪೂಜೆ ಮಾಡಿ ಅದನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಕೆಲವರು ಸರ್ಪದೇವತಾ ಯಂತ್ರಗಳನ್ನು ಅಂದರೆ ಇದೇ ಈ ಸರ್ಪದೇವತೆಗೆ ಏನು ಯಂತ್ರ ಬರ್ತಿದ್ವೋ ಇದರೊಳಗೆ ನಂಬರ್ಸ್ ಇದೆ ನ್ಯೂಮರಾಲಜಿ ಇದೆ ಈ ನ್ಯೂಮರಾಲಜಿ ಇದನ್ನು ಹಿಂದಿನ ಕಾಲದಲ್ಲಿ ಅವ್ರೇನು ಮಾಡ್ತಿದ್ರು ತಾಯಿತ ರೂಪದಲ್ಲಿ ಕಟ್ಟಿ ತೋಳು ಕಟ್ತಾ ಇದ್ರು ಇಲ್ಲ ಸೊಂಟಕ್ಕೆ ಕಟ್ಕೋತಾ ಇದ್ರು ಒಡದಾರಕ್ಕೆ ಸೇರಿಸಿ ಕಟ್ಕೊಳ್ತಾರೆ ಒಡದಾರ ಈ ಸೊಂಟಕ್ಕೆ ಕಟ್ತಾ ಇದ್ರು ಹಿಂದಿನ ಕಾಲದಲ್ಲಿ ಆ ಪದ್ಧತಿ ಈಗಲೂ ಇದೆ ಕೆಲವು ಕಡೆ ಆದರೆ ಈಗಿನ ಮಾಡರ್ನ್ ಸೈನ್ಸ್ ಮಾಡರ್ನ್ ಟೆಕ್ನಾಲಜಿಲಿ ಇದೆಲ್ಲ ಕಟ್ಕೊಳ್ಳೋದು ಎಲ್ಲ ಏನಾಗ್ಬಿಟ್ಟಿದೆ ಅಸಹ್ಯ ಅನಿಸ್ಬಿಟ್ಟು ಹಾವಂತರ ಟ್ಯಾಟಾಕ್ಸ್ಗಳು ಶುರು ಮಾಡಿಬಿಟ್ಟಿದ್ದಾರೆ ಕಿವಿ ಹತ್ರ ಬೆನ್ನಿಂದೆ ಹೊಟ್ಟೆ ಮೇಲೆ ಕಿಬ್ಬೊಟ್ಟೆ ಹತ್ರ ಈಗೆಲ್ಲ ಟ್ಯಾಟಾಕ್ಸ್ಗಳು ಶುರು ಮಾಡಿಬಿಟ್ಟಿದ್ದಾರೆ ಅದು ಹೋಗ್ತಾ ಹೋಗ್ತಾ ಯಾರೋ ಹೇಳ್ತಾ ಇರು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದಾಗ ಟ್ಯಾಟೋ ಏಜ್ ಆಗ್ತಿದ್ದಾಗೆ ಕೆಮಿಕಲ್ ರಿಯಾಕ್ಷನ್ ಕ್ಯಾನ್ಸರ್ ಕ್ರಿಯೇಟ್ ಮಾಡುತ್ತೆ ಅಂತ ಅದರಿಂದ ಹಿಂದಿನ ಕಾಲದಲ್ಲಿ ಈ ಒಂದು ತಗಡು ಹಿತ್ತಾಳೆನಲ್ಲಿ ಯಂತ್ರ ಮಾಡಿ ಕಟ್ಕೊಂಡ್ಬಿಡ್ತಾ ಇದ್ರು ಅದರಿಂದ ವೈಟಮಿನ್ ಡಿ ಬರ್ತಿತ್ತು ಜಾಸ್ತಿ ಉದ್ಭವ ಆಗ್ತಿತ್ತು ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ತಿತ್ತು ಯಾವುದೇ ರೀತಿ ಇನ್ಫೆಕ್ಷನ್ ಆಗ್ತಿರಲಿಲ್ಲ ತಾಯಿತಗಳಿಂದ ಅದರಿಂದ ಯಂತ್ರ ಒಂದು ಮಾನವನಿಗೆ ಒಂದು ಏಜೆಂಟ್ ಇದ್ದಾಗೆ ಆ್ಯಂಟಿಬಯೋಟಿಕ್ ಪ್ರೊಡ್ಯೂಸ್ ಮಾಡುವಂಥ ಒಂದು ಡಿವೈಸ್ ಅಂತ ನಾನು ಹೇಳ್ತೀನಿ ಹೀಗೆ ನಾನು ನಾಳಿನ ಸಂಚಿಕೆಯಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಯಾವ್ಯಾವ ತಂತ್ರಗಳಿಂದ ಮಾಡೋದ್ರಿಂದ ರೋಗಬಾಧೆ ಸಮಸ್ಯೆಗಳ ನಿವಾರಣೆ ಮಾಡ್ಕೋಬೋದು ಹೀಗೆ ಹಲವಾರು ಪರ್ಯಾಯ ಪರಿಹಾರಗಳಿಂದ ರೋಗಬಾಧೆ ಮತ್ತು ಸಮಸ್ಯೆಗಳ ನಿವಾರಣೆ ಮಾಡ್ಕೋಬೋದು ಅಂತ ನಾಳಿನ ಸಂಚಿಕೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್.